ನಮಸ್ತೆ ನನ್ನ ಹೆಸರು ಇಮ್ತಿಯಾಸ್ ಅಲ್ಲಿ ನನ್ನ ಪ್ರಶ್ನೆ ಏನಂದರೆ ಈಗಿನ ಕಾಲದಲ್ಲಿ ಯುವಜನರ ಹತ್ರ ತುಂಬ ಗ್ಯಾಡ್ಜೆಟ್ಸ್ಗಳಿವೆ ಈ ಗ್ಯಾಡ್ಜೆಟ್ಸ್ಗಳು ಅವರನ್ನು ತಮಗೆ ಇಷ್ಟವಾದದ್ದನ್ನು ಪಡೆಯೋದ್ರಿಂದ ಡಿಸ್ಟ್ರಾಕ್ಟ್ ಮಾಡ್ತಾ ಇದೆಯಾ ಅಥವಾ ಅದನ್ನು ಸಾಧಿಸೋದಕ್ಕೆ ಸಹಾಯ ಮಾಡ್ತಾ ಇದೆಯಾ ನಮಸ್ಕಾರ ಇಮ್ತಿಯಾಸ್ ಖಂಡಿತವಾಗ್ಲೂ ನೀವು ಗ್ಯಾಜೆಟ್ಗಳನ್ನು ಸಕಾರಾತ್ಮಕವಾಗಿ ಬೆಳೆಸ್ತಿದ್ದೀರಾ ನಿಮ್ಮ ಚಿತ್ರ ನಿರ್ಮಾಣದಲ್ಲಿ ತಂತ್ರಜ್ಞಾನ ಎಷ್ಟು ಸುಲಭ ಮಾಡಿದೆ ಶೂಟಿಂಗ್ ಪ್ರೊಡಕ್ಷನ್ ಎಲ್ಲವನ್ನು ನಾನು ಸಿನಿಮಾ ಮಾಡೋನಲ್ಲ ನಾನಿರೋದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಆದರೂ ಹೇಳ್ತಿದ್ದೀನಿ ಈ ಗ್ಯಾಜೆಟ್ಗಳು ನನ್ನ ಜೀವನನ ಬದಲಾಯಿಸಿವೆ ತುಂಬ ವಿಧಗಳಲ್ಲಿ ನನಗಿನ್ನೂ ಆ ದಿನ ನೆನಪಿದೆ ಆ ಕಪ್ಪು ಫೋನ್ ಬಳಸಿ ಕರೆಗಳನ್ನು ಮಾಡಬೇಕಿತ್ತು ಮತ್ತಿವತ್ತು ಬೇರೆಯವ್ರನ್ನ ಸಂಪರ್ಕಿಸೋ ನಮ್ಮ ಸಾಮರ್ಥ್ಯ ಅದ್ಭುತವಾಗಿದೆ ಮಾನವ ಇತಿಹಾಸದಲ್ಲಿ ಹಿಂದೆಂದೂ ಒಬ್ರನ್ನೊಬ್ಬರು ಸಂಪರ್ಕಿಸೋ ಈ ಮಟ್ಟದ ಸಾಮರ್ಥ್ಯ ಇರಲಿಲ್ಲ ನಾವು ಯಾವತ್ತೂ ಇದೊಂದು ಸಮಸ್ಯೆ ಅಂತ ಯೋಚಿಸೋದು ಬೇಡ ನಮ್ಮ ಯುವಜನರು ಗ್ಯಾಜೆಟ್ಗಳಿಂದ ಡಿಸ್ಟ್ರಾಕ್ಟ್ ಆಗ್ತಿದ್ದಾರಾ ಯಾರ ಗಮನ ಹಾಳಾಗುತ್ತೋ ಅವರ ಗಮನ ಯಾವುದರಿಂದನಾದರೂ ಹಾಳಾಗ್ತಾನೆ ಇರುತ್ತೆ ಬಹುಶಃ ಹಿಂದೆ ಅವ್ರ ಗಮನ ಹಾಳು ಮಾಡ್ತಾ ಇದ್ದಿದ್ದು ಲೋಕಲ್ ವಿಷಯ ಆಗಿತ್ತು ಈಗ ಅವರ ಡಿಸ್ಟ್ರಾಕ್ಷನ್ ಜಾಗತಿಕವಾಗಿದೆನೆಸ್ ಆದರೆ ಸಮಸ್ಯೆ ಅನಿಯಂತ್ರಿತತೆಯದ್ದು ನಮ್ಮ ಯುವಜನರಲ್ಲಿ ನಮ್ಮ ಮಕ್ಕಳಲ್ಲಿ ಮತ್ತು ವಯಸ್ಕರಲ್ಲಿ ಕೂಡ ಇದನ್ನು ತರಬೇಕು ಈ ಜೀವವನ್ನು ನಾವು ವಿವಶತೆಗೆ ಒಳಗಾಗಿ ನಡೆಸಬಾರ್ದು ನಾವು ಪ್ರಜ್ಞಾಪೂರ್ವಕವಾಗಿ ಕೆಲಸ ಮಾಡುವಂಥ ಒಂದು ಆಯಾಮವನ್ನು ತರಬೇಕು ಹೇಗೆ ತಿನ್ನೋದು ಹೇಗೆ ಕೂರೋದು ಹೇಗೆ ನಿಲ್ಲೋದು ಹೇಗೆ ಕೆಲಸ ಮಾಡೋದು ಎಲ್ಲದರಲ್ಲೂ ಇದು ಪ್ರಜ್ಞಾಪೂರ್ವಕವಾದರೆ ನಮ್ಮ ಗ್ಯಾಜೆಟ್ಗಳ ಬಳಕೆಯೂ ಪ್ರಜ್ಞಾಪೂರ್ವಕವಾಗುತ್ತೆ ತಂತ್ರಜ್ಞಾನ ಬದುಕನ್ನು ಸುಗಮವಾಗಿಸುವಂತಹದ್ದು ಅದು ನಮಗೆ ವಿರುದ್ಧವಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಅದು ಸರಿಯಾದ ಕೈಗಳಲ್ಲಿದ್ದರೆ ಸೊ ಇಟ್ ಅದರಿಂದ ನಾವು ಪಳಗಿಸಬೇಕಾಗಿರೋದು ಅದನ್ನು ಬಳಸೋ ಕೈಗಳನ್ನು ತಂತ್ರಜ್ಞಾನಕ್ಕೆ ಕಡಿವಾಣಬೇಡ ನಾವು ಮನುಷ್ಯರು ನಮಗೆ ಗೊತ್ತಿರಬೇಕು ಏನನ್ನ ಎಷ್ಟು ಮಾಡಬೇಕು ಅಂತ ಇದಕ್ಕೆ ಬದುಕು ಪ್ರಜ್ಞಾಪೂರ್ವಕವಾಗಿರಬೇಕು ತಂತ್ರಜ್ಞಾನವನ್ನು ಬಳಸೋದ್ರಲ್ಲಿ ಮಾತ್ರ ಅಲ್ಲ ನಮ್ಮ ಜೀವನದ ಎಲ್ಲ ಅಂಶಗಳಲ್ಲೂ ಹೇಗೆ ಉಸಿರಾಡೋದು ಹೇಗೆ ನಡೆಯೋದು ಹೇಗೆ ಕೂರೋದು ಹೇಗೆ ನಿಲ್ಲೋದು ಇವೆಲ್ಲ ಪ್ರಜ್ಞಾಪೂರ್ವಕವಾದರೆ ಆಗ ತಂತ್ರಜ್ಞಾನ ಒಂದು ದೊಡ್ಡ ವರವಾಗತ್ತೆ ಎಲ್ಲರೂ ಅದನ್ನು ತಮ್ಮ ಕೆಲಸವನ್ನು ವರ್ಧಿಸೋದಕ್ಕೆ ಬಳಸಬಹುದು ಅವ್ರು ಏನೇ ಮಾಡ್ತಿದ್ರು ನೀವು ತಂತ್ರಜ್ಞಾನದ ಲಾಭವನ್ನು ಸಿನಿಮಾ ನಿರ್ಮಿಸೋದ್ರಲ್ಲಿ ಪಡೀತಿದ್ದೀರಾ ಮತ್ತೆ ನಾನಾಗಲೇ ಹೇಳ್ದಂಗೆ ನಾನು ಕೂಡ ಅದರ ಲಾಭವನ್ನು ಪಡೀತಾ ಇದ್ದೀನಿ ಆಧ್ಯಾತ್ಮಿಕ ಗುರು ಆಗಿ ಇದನ್ನು ನಿಮಗೆ ಹೇಳಬೇಕು ಅನೇಕ ಮಹಾಪುರುಷರು ಈ ಭೂಮಿಗೆ ಬಂದಿದ್ದಾರೆ ರಾಮ ಕೃಷ್ಣ ಬುದ್ಧ ಜೀಸಸ್ ಎಷ್ಟೊಂದು ಜನ ಬಂದಿದ್ದಾರೆ ಆದರೆ ಅವರು ಮಾತಾಡಿದಾಗ ಹೆಚ್ಚು ಅಂದರೆ ಹತ್ತು ಜನ ಅಥವಾ ಐವತ್ತು ಜನ ಕೇಳಿಸ್ಕೊತಿದ್ರು ಆದರೆ ಇವತ್ತು ನಾನಿಲ್ಲಿ ಕೂತು ಇಡೀ ಪ್ರಪಂಚದ ಜೊತೆ ಮಾತಾಡಬಹುದು ಹಾಗಾಗಿ ನಾನು ಹೇಗೆ ತಂತ್ರಜ್ಞಾನವನ್ನು ದೂರಲಿ ಚಿತ್ರ ನಿರ್ಮಾಪಕರ ವಿಷಯದಲ್ಲೂ ಇದು ನಿಜ ಹಾಗಾಗಿ ನಮ್ಮ ಯುವಜನರನ್ನು ಒಂದು ಜೀವಂತ ಪ್ರಜ್ಞಾಪೂರ್ವಕ ಶಕ್ತಿಯಾಗಿಸೋಣ ಅವರು ತಂತ್ರಜ್ಞಾನ ನಮಗೆ ಕೊಡುಗೆಯಾಗಿ ನೀಡ್ತಿರೋ ಅದ್ಭುತ ಪವಾಡಗಳನ್ನು ದೂರದೇ ಇರಲಿ